ದೊಡ್ಡ್ರೌಡಿನಾ ನೀನು ರಾಸ್ಕಲ್. ಏಯ್, ಅವನ ಮೈ ಮೇಲೆ ಕೈ ಮಾಡೋದಕ್ಕೆ ನಿನಗೇನು ಅಧಿಕಾರ ಇದೆ? ಇವನು ನಮ್ಮ ಹುಡುಗ, ಇವನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಕೊಡ್ತೀನಿ. ಇವನು ಮಾಡಿರೋ ಹಲ್ಕಾ ಕೆಲಸಕ್ಕೆ ಇದ್ಯಾವ ಮಹಾ ದೊಡ್ಡ ಶಿಕ್ಷೆ? ನಾನೀಗ ಕೊಡ್ತೀನಿ ಇವನಿಗೆ ಸರಿಯಾದ ಶಿಕ್ಷೆ. ಏಯ್, ಕೊಡಲಿ. ನಿಮ್ಮ ಶ್ರೀಮಂತಿಗೆ ದರ್ಪ ನನ್ನ ಹತ್ರ ತೋರಿಸ್ಬೇಡಿ. ನಾನು 35 ವರ್ಷ ಮಿಲಿಟರಿ ಸರ್ವಿಸ್ ಮಾಡಿದವನು. ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಇವನು ಮಾಡಿರೋದೇನೋ ತಪ್ಪು ನಿಜ, ಆದರೆ ನಿಮ್ಮ ಹುಡುಗಿ ಮಾಡಿರೋದು ಮಾತ್ರ ಸರಿನಾ? ರೌಡಿಗಳನ್ನು ಬಿಟ್ಟು ಹೊಡೆಸಿ ಕೈಗೆ ಹಗ್ಗ ಕಟ್ಟಿ ಕುದುರೆ ಹಿಂದೆ ಎಳ್ಕೊಂಡು ಹೋದ್ರೆ ಯಾವ ಗಂಡಸಕ್ಕೆ ತಾನೇ ರೋಷ ಬರಲ್ಲ? ಕೂಲಿ ಮಾಡೋನಿಗೂ ಆತ್ಮಾಭಿಮಾನ ಇರುತ್ತೆ ಅನ್ನೋದನ್ನ ಮರಿಬೇಡಿ. ನೋಡಮ್ಮ, ನೀನು ವಿದ್ಯಾವಂತೆ, ಬುದ್ಧಿವಂತೆ, ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿ. ನೀನು ಮಾಡಿದ ತಪ್ಪಲ್ಲ, ಅವನು ಮಾಡಿದ ಮಾತ್ರ ತಪ್ಪು ಅನ್ನೋದೇ ನಿನ್ನ ತೀರ್ಮಾನ ಆದ್ರೆ ತಗೋ, ಈ ಚಾಟಿಲಿ ನೀನ್ ಕೈ ಸೋಲೋವರೆಗೂ ಅವನ್ ಹೊಡಿ. ಹ್ಮ್, ತಗೋ ತಗೋ ಆಶಾ, ಇವನ್ ಜೀವ ಹೋಗೋವರೆಗೂ ಚರ್ಮ ಸುಲ್ಬಿಡು. ಹ್ಮ್. ಅವಳು ನಿನಗೆ ಶಿಕ್ಷೆ ಕೊಡದೆ ಇದ್ರು ಈಗ ನೀನು ಶಿಕ್ಷೆ ಅನುಭವಿಸಲೇಬೇಕು. ಹೊತ್ತ ಮುಳುಗವ್ರಿಗೂ ನೀನು ಹೀಗೆ ನಿಂತಿರ್ಬೇಕು. ಒಂದ್ ತೊಟ್ಟು ನೀರನ್ನು ಕುಡಿಬಾರ್ದು, ಗೊತ್ತಾಯ್ತಾ? ಹ್ಮ್. ಎಲ್ಲ ಬರೀ ಮಿಲಿಟರಿ ರೂಲ್ಸೇ. ಅಲ್ಲ, ನಾನು ಅವತ್ತೇ ಹೇಳಿದೆ, ನನ್ನ ಮಾತು ಕೇಳಿದ್ಯಾ? ತಲೆ ಬೋಳಿಸ್ಕೊಂಡು ಲುಂಗಿ ಸುತ್ತಕೊಂಡು ಕೆಲ್ಸಕ್ಕೆ ಸೇರಿದ್ರೆ 1000 ರೂಪಾಯಿ ಸಂಬಳ ಸಿಕ್ತಿತ್ತು. ಆಗ ನನ್ನ ಮಾತು ಕೇಳಿಲ್ಲ, ಈಗ ಅನುಭವಿಸು. ಏ ಕಮಂಗಿ, ಎಲ್ಲಿ ನಿನ್ನೆ ಕಣಲೆ? ನಿನ್ ಚಿಕ್ಕಮ್ಮ ಅವ್ರ ಜೊತೆ ಇರ್ತಾಳಲ್ಲ ಹುಡುಗಿ, ಅವಳ ಹೆಸರೇನು? ಮಣಿ ಅಂತ. ಯಾಕೆ ಯಾಕೆ? ಅವಳನ್ನು ಸೇರಿಸಿ ಹೊತ್ಕೊಂಡು ಹೊರಟೋಗ್ತೀನಿ. ಅಯ್ಯಪ್ಪ, ನೀನೇನು ಅಂತ ಆಸಾಮಿನ ಕಣಪ್ಪ, ಕೈ ಮುಗಿತೀನಿ. ದಯವಿಟ್ಟು ನನ್ನ ಹುಡುಗಿ ತಂಟೆಗೆ ಮಾತ್ರ ಬರಬಾಳಪ್ಪ. ಹೋಗಪ್ಪ. ಆಯ್ತಪ್ಪ. ಹ್ಮ್, ಆಯ್. ಅಮರೇ, ಅಮರೇ, ಏನು? ಬನ್ನಿ ಊಟ ಮಾಡಿ. ಓಹೋ, ಬೇಡ, ನಂಗೆ ಹಸಿವಿಲ್ಲ. ಅಯ್ಯೋ, ಬೆಳಗ್ಗೆಯಿಂದ ಏನು ತಿನ್ನಿಲ್ಲ, ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಬನ್ನಿ ಅಮ್ಮ, ಊಟ ಮಾಡಿ. ಸುಮ್ನೆ ಬೇಡಿಸ್ಬೇಡ, ನಾನು ಊಟ ಮಾಡಲ್ಲ. ಓಹೋ, ಅದ್ ಸಮಾಚಾರ. ಯಾಕೆ ಮಂಗಳ ಅಳ್ತಿದೀಯಾ? ಇನ್ನೇನ್ ಮಾಡ್ಲಿ, ಅವಳು ಮಾಡಿದ ತಪ್ಪಿಗೆ ಅಪ್ಪ ನೋಡು ನಿನ್ಗೆಂತ ಶಿಕ್ಷೆ ಕೊಟ್ಟವ್ರೆ. ಮರು ಕಟ್ಟಾಕಿ ಹೊತ್ ಮುಳುಗೋರ್ಗು ಅನ್ನ ನೀರಿಲ್ದೆ ಹಿಂಗೆ ನಿಂತಿರ್ಬೇಕು ಅಂದ್ರೆ ಸುಮ್ನೆನಾ? ಅದಕ್ಕೆ ಯಾಕೆ ಇಷ್ಟೊಂದು ಹೇಳ್ತಿದೀಯಾ? ಇದೆಲ್ಲ ದೊಡ್ಡ ಶಿಕ್ಷೆ ಏನಲ್ಲ, ನಾನು ಮನಸ್ಸು ಮಾಡಿದ್ರೆ ಇದನ್ನ ಈಗಲೇ ಬಿಚ್ಕೋಬಹುದು. ಆದ್ರೆ ದೊಡ್ಡವ್ರ ಮಾತಕ್ಕೆ ಬೆಲೆ ಕೊಡಬೇಕು ಅಂತಾನೆ ನಾನು ಇಲ್ಲಿ ನಿಂತಿದ್ದೀನಿ. ನಿಮ್ಮಪ್ಪ ಹೇಳೋದ್ರಲ್ಲೂ ನ್ಯಾಯ ಇದೆ. ನಾನು ಅವಳ ಮೇಲೆ ಸೇಡ್ ತೀರಿಸ್ಕೊಂಡಿದ್ದು ತಪ್ಪೇನಲ್ಲ, ಆದ್ರೆ ಸೇಡ್ ತೀರಿಸ್ಕೊಂಡ ರೀತಿ ಮಾತ್ರ ತಪ್ಪು. ಹೌದು, ನೀನು ಅವಳಿಗೆ ಮುಟ್ಟಿಟ್ಬಿಟ್ಟೆ ಅನ್ನೋ ಸುದ್ದಿ ಕೇಳಿ ನಂಗೂ ಏನೋ ಒಂಥರ ಆಯ್ತು. ಕೋಪ ಇದ್ರೆ ಕೆನೆಗಳು ತಪ್ಪಿಟ್ಟು ಬಂದಿದ್ರೆ ಆಗ್ತಿತ್ತು, ಅದನ್ನ ಬಿಟ್ಬಿಟ್ಟು ಅವಳೇನೋ ಸೀಮೇಲೆ ಇಲ್ದಿರೋ ಸುಂದ್ರಿ ಅನ್ನೋ ಹಾಗೆ ಏನೇನೋ ಮಾಡಿದ್ ಬಂದಿದೀಯಲ್ಲ. ಅಯ್ಯಯ್ಯೋ, ಅದನ್ನ ಬಿಟ್ಟು ಇನ್ನೇನು ಮಾಡಿಲ್ಲಪ್ಪ ನಿನ್ನಾಣೆಗೂ. ಅವಳ ಅಹಂಕಾರ ಮುರಿಬೇಕು ಅನ್ನೋ ಆತ್ರದಲ್ಲಿ ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ಟೆ ಅಷ್ಟೇ. ಹ್ಮ್, ನೀನು ಅದನ್ನೇ ಒಂದ್ ದೊಡ್ಡ ತಪ್ಪು ಅಂತ ಹೇಳ್ತೀಯಾ? ತಪ್ಪು ಅಂತೇನಲ್ಲ, ಅವಳಿಗೆ 4 ಬಿದ್ದಿದ್ರೆ ನನಗೆ ಸಮಾಧಾನ ಆಗ್ತಿತ್ತು. ಅನ್ಯಾಯವಾಗಿ ನಿನ್ ತುಟಿನ ಮೈಲ್ಗೆ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಂತ. ಹೋಗ್ಲಿ, ಮೊಸರನ್ನ ತಂದಿದ್ದೀನಿ, ಊಟ ಮಾಡು. ಹ್ಮ್, ನಾನೇನು ತಿನ್ನೋದಿಲ್ಲ. ಸಾಯಂಕಾಲದವರೆಗೂ ಏನು ತಿಂದೆ ಹೆಂಗಿರ್ತೀಯ? ಹಸಿವಾಗಲ್ವಾ ನಿಂಗೆ? ಹಸುವೇನೋ ಇದೆ, ಆದ್ರೆ ಈ ಹಸುವಿನಲ್ಲೇ ಒಂಥರ ಸುಖನೂ ಇದೆ. ಇದುವರೆಗಿಂತ ಸುಖ ಅನುಭವಿಸಿರ್ಲಿಲ್ಲ.